ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಚಾನೆಲ್ಗೆ ಸ್ವಾಗತ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿ ಆದಂತಹ, ಮಾಡಲಿಕ್ಕೆ ತುಂಬಾ ಸುಲಭವಾದಂತಹ, ಮಕ್ಕಳಿಗೆ ಸಖತ್ ಫೇವರೇಟ್ ಆದಂತಹ ಡೆಸರ್ಟ್ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಲೀಟರ್ ಹಾಲು, 1.5 ಸ್ಪೂನ್ ಕಾರ್ನ್ ಫ್ಲೋರ್, 3 ಸ್ಪೂನ್ ಮಿಲ್ಕ್ ಪೌಡರ್, 4 ಸ್ಪೂನ್ ಸಕ್ಕರೆ ಮತ್ತು ವೆನಿಲಾ ಎಸೆನ್ಸ್. ಇದೀಗ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ತಾ ಇದೀನಿ, ಅದಕ್ಕೆ ನಾವು ತೆಗೆದುಕೊಂಡಿದ್ದಂತಹ ಅರ್ಧ ಲೀಟರ್ ಹಾಲನ್ನು ಸೇರಿಸ್ತಾ ಇದೀನಿ. ಈ ಹಾಲು ಉಕ್ಕು ಬರೋವರೆಗೂ ನಾವು ಇದನ್ನು ಕಾಯಿಸ್ಕೊಳ್ಬೇಕು. ನಾನಿವತ್ತು ತಗೊಂಡಿರೋದು ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲನ್ನು. ಅಕಸ್ಮಾತ್ ನೀವು ತೆಗೆದುಕೊಳ್ಳುವಂತಹ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟ್ ಕಡಿಮೆ ಇದ್ದರೆ, ಅಂದರೆ ಸ್ವಲ್ಪ ನೀರು ಹಾಲು ಆಗಿದ್ದರೆ, ಆವಾಗ ನೀವು ಜಾಸ್ತಿ ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡಬೇಕಾಗತ್ತೆ. ಆದಷ್ಟು ಫುಲ್ ಕ್ರೀಮ್ ಮಿಲ್ಕನ್ನು ತಗೊಳ್ಳೋದು ಉತ್ತಮ. ಈ ಪಾತ್ರೆಯಲ್ಲಿರುವ ಹಾಲು ಕಾಯಲಿಕ್ಕಿಂತ ಮುಂಚೆನೆ ಸುಮಾರು 3 ಸ್ಪೂನ್ಗಳಷ್ಟು ಹಾಲನ್ನು ನಾನು ಈ ಕಪ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೀವೀಗ ನೋಡಬಹುದು ಹಾಲು ಉಕ್ಕಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಇಟ್ಕೊಂಡಿದ್ದಂತಹ ಸಕ್ಕರೆಯನ್ನು ಈ ಹಾಲಿಗೆ ಸೇರಿಸ್ತಾ ಇದ್ದೀನಿ. ಮತ್ತೆ ನಾವು ಈ ಸಕ್ಕರೆ ಕರಗೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಸಕ್ಕರೆ ಕ್ರಿಸ್ಟಲ್ ಕ್ರಿಸ್ಟಲ್ ಇರಬಾರ್ದು, ನೀಟಾಗಿ ಹಾಲಿನಲ್ಲಿ ಸಕ್ಕರೆ ಕರಗಬೇಕು. ಇದೀಗ ಸಕ್ಕರೆ ಎಲ್ಲ ಕರಗಿದೆ. ನಾವು ಆಗಲೇ ಇಟ್ಕೊಂಡಿದ್ದಂತಹ ಕಾರ್ನ್ ಫ್ಲೋರು ಮತ್ತು ನಾವು ತೆಗೆದಿಟ್ಕೊಂಡಿದ್ದಂತಹ ಹಾಲು ಎರಡನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಈ ರೀತಿ ನೀಟಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಈ ಕಾರ್ನ್ ಫ್ಲೋರ್ನ ಯೂಸ್ ಮಾಡೋದು ಥಿಕ್ ಟೆಕ್ಸ್ಚರ್ಗೋಸ್ಕರ ಅಷ್ಟೇ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ವೆನಿಲಾ ಫ್ಲೇವರ್ಡ್ ಕಸ್ಟರ್ಡ್ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಈಗ ನೀವು ನೋಡಬಹುದು ಆ ಕಸ್ಟರ್ಡ್ ಪೌಡರು ಮತ್ತು ಹಾಲು ನೀಟಾಗಿ ಮಿಕ್ಸ್ ಆಗಿದೆ. ಅದನ್ನು ನಾವು ಈ ಹಾಲಿಗೆ ಈಗ ಸೇರಿಸ್ಕೊಳ್ಳೋಣ. ಮತ್ತೆ ನಾವು ಈ ಮಿಕ್ಸ್ಚರನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗೆ ನಾನು ಇಟ್ಕೊಂಡಿದ್ದಂತಹ ಮಿಲ್ಕ್ ಪೌಡರ್ನ ಕೂಡ ಈಗ ಈ ಹಾಲಿಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ಕಾರ್ನ್ ಫ್ಲೋರು, ಈ ಮಿಲ್ಕ್ ಪೌಡರು, ಹಾಲು ಎಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅಲ್ಲಿ ತನಕ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಸುಮಾರು 2-3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಿಮ್ ಫ್ಲೇಮ್ನಲ್ಲಿ. ಈಗ ಅದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇಷ್ಟು ಹದ ಬಂದರೆ ಸಾಕು. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪನೇ ಸ್ವಲ್ಪ, 1/4 ಸ್ಪೂನ್ಗಳಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ತಾ ಇದ್ದೀನಿ. ಮತ್ತೊಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿಬಿಡೋಣ. ಹಾಗೆ ಈ ಮಿಕ್ಸರ್ ಕೂಲ್ ಆಗಲಿಕ್ಕೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಸುಮಾರು 10-15 ನಿಮಿಷ ಆಗುತ್ತೆ ಈ ಮಿಕ್ಸರ್ ಕೂಲ್ ಆಗಲಿಕ್ಕೆ. ನಾವು ಮಾಡಿಟ್ಟಂತಹ ಐಸ್ ಕ್ರೀಮ್ ಮಿಕ್ಸರು ಈಗ 15 ನಿಮಿಷ ಕಳೆದಿದೆ ಮತ್ತು ಇದು ಫುಲ್ಲು ತಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಜ್ಯೂಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಜ್ಯೂಸರ್ ಜಾರ್ ಇಲ್ಲ ಅಂದರೆ ನೀವು ಮಾಮೂಲಿ ಮಿಕ್ಸರ್ ಜಾರ್ನಲ್ಲಿ ಕೂಡ ಇದನ್ನ ಹಾಕ್ಕೊಳ್ಬಹುದು. ಇದನ್ನು ನಾವು ಜಾಸ್ತಿ ಹೊತ್ತು ಮಿಕ್ಸರ್ನಲ್ಲಿ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಲೆಫ್ಟ್ ಸೈಡ್ನಲ್ಲಿ ವಿಪ್ ಮೋಡ್ ಅಂತ ಇರುತ್ತಲ್ಲ, ಅದರಲ್ಲಿ 10 seconds ಅಂತ 3 times ಹಾಕ್ಕೊಳ್ತೀನಿ. ಟೋಟಲ್ ಆಗಿ 30 seconds ಮಾಡಿದ್ರೆ ಸಾಕು. ಇದೀಗ 30 seconds ಆಗಿದೆ. ನಾವು ಈ ಜಾರ್ನ ಓಪನ್ ಮಾಡಿ ನೋಡೋಣ. ಈ ರೀತಿ ಹದದಲ್ಲಿದೆ. ನಾವೀಗ ಇದನ್ನು ನಮ್ಗೆ ಯಾವ ಬಾಕ್ಸ್ನಲ್ಲಿ ಐಸ್ ಕ್ರೀಮ್ ಹಾಕಿಡಬೇಕೋ ಆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತಿನ್ನೊಂದು, ನಾವು ಐಸ್ ಕ್ರೀಮ್ ಹಾಕಿಡುವಾಗ ಆದಷ್ಟು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಡಬೇಕು. ಇಲ್ಲಾಂದರೆ ಆ ನೀರಿನಂಶ ಐಸ್ ಕ್ರೀಮಿಗೆ ಸೇರಿದ್ರೆ ಐಸ್ ಕ್ರೀಮು ಗಟ್ಟಿ ಗಟ್ಟಿ ಆಗೋ ಥರ, ಅಂದರೆ ಒಂಥರ ಕ್ರಿಸ್ಟಲ್ ಕ್ರಿಸ್ಟಲ್ ಥರ ಆಗೋ ಥರ ಚಾನ್ಸಸ್ ಇರುತ್ತೆ. ಹಾಗಾಗಿ ಏರ್ ಟೈಟ್ ಬಾಕ್ಸ್ನಲ್ಲೇ ಹಾಕಿಡಬೇಕು. ಇದರಿಂದಾಗಲೇ ಐಸ್ ಕ್ರೀಮ್ ಅರೋಮಾ ಬರ್ತಾ ಇದೆ ನನಗೆ. ಅಂದರೆ ಥೇಟ್ ನಾವೀಗ ಅಂಗಡಿನಲ್ಲೆಲ್ಲ ತೊಗೊಂಡ್ರೆ ವೆನಿಲಾ ಐಸ್ ಕ್ರೀಮ್ ಹೇಗಿರುತ್ತೆ ಅದೇ ಫೀಲ್ ಆಗ್ತಾ ಇದೆ.
ಮತ್ತೆ ನೋಡ್ಲಿಕ್ಕೂ ಕೂಡ ಸ್ವಲ್ಪ ಐಸ್ ಕ್ರೀಮ್ ಕಪ್ನಲ್ಲಿ ಕರಗದ ಮೇಲೆ ಹೇಗೆ ಕಾಣಿಸುತ್ತೆ ಆ ತರ ಕಾಣ್ತಾ ಇದೆ. ನೀವು ನೋಡಬಹುದು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ಆ ಘಮನು ಅದೇ ತರ ಬರ್ತಾ ಇದೆ, ಸೇಮ್ ವೆನಿಲಾ ಕಪ್ ಐಸ್ ಕ್ರೀಮ್ ತರನೇ ಫೀಲ್ ಆಗ್ತಾ ಇದೆ. ಈಗ ನಾವು ಇದನ್ನ ಈ ಬಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡೋಣ. ಆಕ್ಚುಲಿ ಈ ಐಸ್ ಕ್ರೀಮ್ ರೆಸಿಪಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್. ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ನೇ ಯೂಸ್ ಮಾಡ್ಕೊಂಡು ಮಾಡೋದು. ಹಾಲ್ ಇರುತ್ತೆ, ಸಕ್ಕರೆ ಇರುತ್ತೆ, ಹಾಲ್ ಪೌಡರ್ ಇರುತ್ತೆ. ಅಕಸ್ಮಾತ್ ಹಾಲ್ ಪೌಡರ್ ಇಲ್ಲ ಅಂದ್ರೆ ಗಟ್ಟಿ ಹಾಲನ್ನು ಯೂಸ್ ಮಾಡಬಹುದು. ಕಾರ್ನ್ ಫ್ಲೋರ್ ಇಲ್ಲ ಅಂತಂದ್ರೆ ಕಸ್ಟರ್ಡ್ ಪೌಡರ್ ನ ಯೂಸ್ ಮಾಡಬಹುದು. ವೆನಿಲಾ ಎಸೆನ್ಸ್ ಇಲ್ಲ ಅಂದ್ರೆ ಏನ್ ಅವಶ್ಯಕತೆ ಇಲ್ಲ, ಅದನ್ನು ಸ್ಕಿಪ್ ಮಾಡಬಹುದು. ಅವಾಗ ಮಿಲ್ಕ್ ಫ್ಲೇವರ್ಡ್ ಐಸ್ ಕ್ರೀಮ್ ಆಗುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಡೆಫಿನೆಟ್ಲಿ ನೀವು ಒಂದಿನ ಇದನ್ನ ಟ್ರೈ ಮಾಡಿ ನೋಡಬೇಕು. ಈಗ ಈ ಬಾಕ್ಸ್ ಗೆ ನಾನು ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮತ್ತೆ ಈ ಬಾಕ್ಸ್ ನ ನಾವು ನೀಟಾಗಿ ಸೀಲ್ ಮಾಡಿ ಫ್ರೀಜರ್ ನಲ್ಲಿ ಒಂದು 4 ಅವರ್ಸ್ ಇಟ್ಬಿಡೋಣ. ಈಗ ಇದನ್ನ ಫ್ರೀಜರ್ ಇಡ್ತಾ ಇದ್ದೀನಿ. ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ಐಸ್ ಕ್ರೀಮ್ ಈಗ 4 ಗಂಟೆಗಳ ಕಾಲ ಕಳೆದಿದೆ. ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡೋಣ. ನೀವು ನೋಡಬಹುದು ಆ ಐಸ್ ಕ್ರೀಮ್ ಟೆಕ್ಸ್ಚರ್ ಮೇಲೆ ಆಗ್ಲೇ ಬಂದಿದೆ, ಸ್ವಲ್ಪ ಕಾಣ್ತಾ ಇದೆ. ಬಟ್ ಇದಿನ್ನೂ ಫುಲ್ ಐಸ್ ಕ್ರೀಮ್ ಆಗಿರಲ್ಲ, ಕೆಳಗಡೆ ಎಲ್ಲ ಆ ಹಾಲಿನ ತರಹ ಹಾಗೆ ಇದೆ, ಮೇಲ್ಗಡೆ ಮಾತ್ರ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಕೆಳಗಡೆ ಇನ್ನೂ ಅದು ಗಟ್ಟಿ ಆಗ್ಲಿಕ್ಕಿದೆ, ಇಲ್ಲೆಲ್ಲ ಇನ್ನು ಹಾಲ್ ಹಾಲ್ ತರ ಹಾಗೆ ಇದೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಮತ್ತೊಮ್ಮೆ ಮಿಕ್ಸರ್ ಜಾರ್ಗೆ ಹಾಕಿ ಒಂದು 30 ಸೆಕೆಂಡ್ಸ್ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ಈಗ ಇದನ್ನ ನಾನು ಮತ್ತೆ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ಮೂತ್ ಟೆಕ್ಸ್ಚರ್ ಬರಲಿ ಅನ್ನೋ ಉದ್ದೇಶದಿಂದ ಈ ರೀತಿ 2 ಟೈಮ್ಸ್ ಮಾಡ್ಕೊಳ್ಳೋದು. ನಿಮ್ಗೆ ಇಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ, 2 ಟೈಮ್ಸ್ ಎಲ್ಲ ಮಾಡಕ್ ಆಗಲ್ಲ ಅನ್ನೋದಾದ್ರೆ ಫಸ್ಟ್ ಟೈಮ್ ನೀವು ಗ್ರೈಂಡ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ 8 ಅವರ್ಸ್ ಫ್ರಿಡ್ಜ್ ಅಲ್ಲಿ ಇಟ್ಟರೂ ಆಗುತ್ತೆ. ಈಗ ಇದನ್ನ ಲೆಫ್ಟ್ ಸೈಡ್ ಗೆ ಅಂದ್ರೆ ವಿಪ್ ಮೋಡ್ ನಲ್ಲಿ 10 ಸೆಕೆಂಡ್ಸ್ ಅಂತ 3 ಟೈಮ್ಸ್ ಟೋಟಲ್ 30 ಸೆಕೆಂಡ್ಸ್ ಗೆ ನಾನು ಗ್ರೈಂಡ್ ಮಾಡ್ತೀನಿ. ನೀವೀಗ ನೋಡಬಹುದು ಐಸ್ ಕ್ರೀಮ್ ಟೆಕ್ಸ್ಚರ್ ಯಾವ ತರಹ ಇದೆ ಅಂತ. ಈಗ ಇದನ್ನ ನಾನು ಮತ್ತೆ ಇದೇ ಬಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಒಂದು 6 ಅವರ್ಸ್ ಫ್ರೀಜರ್ ನಲ್ಲಿ ಇಡ್ತೀನಿ. ಇದೀಗ ನಾವು ಐಸ್ ಕ್ರೀಮ್ ಮಿಕ್ಸ್ಚರ್ ಅನ್ನ ಮತ್ತೆ ಅದೇ ಬಾಕ್ಸ್ ಹಾಕಿದೀವಿ. ಮತ್ತೆ ಮುಚ್ಚಳನ ಹಾಕಿ ಈ ರೀತಿ ಏರ್ ಟೈಟ್ ಬಾಕ್ಸ್ ನಲ್ಲಿ ಡೀಪ್ ಫ್ರೀಜರ್ ಇಡೋಣ. ಇದು ಒಂದು 6 to 8 ಅವರ್ಸ್ ಫ್ರೀಜರ್ ನಲ್ಲಿ ಇರಬೇಕು. ನಾವು ಫ್ರಿಡ್ಜ್ ನಲ್ಲಿ ಐಸ್ ಕ್ರೀಮ್ ಅನ್ನ ಇಟ್ಟು ಸುಮಾರು 8 ಗಂಟೆಗಳ ಕಾಲ ಕಳೆದಿದೆ. ಇದೀಗ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡೋಣ. ವಾವ್, ಆ ಅರೋಮಾ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ನೋಡ್ಲಿಕ್ಕೆ ಕೂಡ ಟೆಕ್ಸ್ಚರ್ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಈ ಐಸ್ ಕ್ರೀಮ್ ಶಾಪ್ ನಿಂದ ನಾವು ಐಸ್ ಕ್ರೀಮ್ ನ ತಗೊಂಬಂದ್ರೆ ಮೇಲೆ ಹೇಗಿರುತ್ತೆ ಸೇಮ್ ಅದೇ ತರ ಬಂದಿದೆ ನಮ್ಮ ಐಸ್ ಕ್ರೀಮ್ ಕೂಡ. ಈಗ ಒಂದ್ ಸ್ಕೂಪ್ ನ ಸರ್ವ್ ಮಾಡಿ ನೋಡೋಣ. ನೀವೀಗ ನೋಡಬಹುದು ಎಷ್ಟು ಸಾಫ್ಟ್ ಐಸ್ ಕ್ರೀಮ್ ಬಂದಿದೆ ಅಂತ. ನನ್ ಜಸ್ಟ್ ಹೀಗಂದ್ರೆ ಅದು ಒಂದ್ ಸ್ಕೂಪ್ ಐಸ್ ಕ್ರೀಮ್ ಬರ್ತಾ ಇದೆ. ಈಗ ಅದನ್ನ ಸರ್ವ್ ಮಾಡೋಣ. ಒಂದು ಸ್ಕೂಪ್ ಅನ್ನ ಹಾಕ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಐಸ್ ಕ್ರೀಮ್ ಅಂತ, ತಾನಾಗ್ ತಾನೇ ಬೀಳ್ತಾ ಇದೆ, ಅಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಈಗ ಅದೇ ರೀತಿ ಇನ್ನ ಒಂದೆರಡು ಸ್ಕೂಪ್ ಐಸ್ ಕ್ರೀಮ್ ನ ಸರ್ವ್ ಮಾಡೋಣ. ಈಗ 3rd ಸ್ಕೂಪ್ ನ ಹಾಕ್ತಾ ಇದ್ದೀನಿ. ಇದೀಗ ಕ್ರೀಮಿ ಟೆಕ್ಸ್ಚರ್, ಸಾಫ್ಟ್ ಆದಂತಹ, ಟೇಸ್ಟಿ ಆದಂತಹ ವೆನಿಲಾ ಐಸ್ ಕ್ರೀಮ್ ತಯಾರಾಗಿದೆ. ಈ ಐಸ್ ಕ್ರೀಮ್ ಅನ್ನ ಮತ್ತಷ್ಟು ಅಟ್ರಾಕ್ಟಿವ್ ಮಾಡ್ಲಿಕ್ಕೆ ಸ್ವಲ್ಪ ಟೂಟಿ ಫ್ರೂಟಿಯನ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕೂಡ ಟೂಟಿ ಫ್ರೂಟಿ ಅಥವಾ ಚೆರ್ರಿ ಏನಾದ್ರೂ ಇದ್ರೆ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಬಹುದು.
ಈಗಾಗಲೇ ಐಸ್ ಕ್ರೀಮ್ ತಾನಾಗೆ ಮೆಲ್ಟ್ ಆಗ್ತಾ ಇದೆ, ಕ್ರೀಮಿ ಆಗಿ ಬಂದಿದೆ. ಈ ಸಾಫ್ಟಿ ಐಸ್ ಕ್ರೀಮ್ ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟು ಸಾಫ್ಟ್ ಆಗಿ ಬಂದಿದೆ ಐಸ್ ಕ್ರೀಮು. ಸೇಮ್ ಟು ಸೇಮ್ ನಾವು ಐಸ್ ಕ್ರೀಮ್ ಶಾಪ್ ನಲ್ಲಿ ವೆನಿಲಾ ಐಸ್ ಕ್ರೀಮ್ ತಗೊಂಬಂದ್ರೆ ಹೇಗಿರುತ್ತೆ ಅದೇ ಟೇಸ್ಟ್ ಬಂದಿದೆ. ಮಾಡೋದಂತೂ ತುಂಬಾ ಸುಲಭ. ನಾನು 3 ಸ್ಕೂಪ್ ಐಸ್ ಕ್ರೀಮ್ ಹಾಕಿದ್ದೀನಿ, ಇನ್ನೂ ಆಲ್ಮೋಸ್ಟ್ 10-12 ಸ್ಕೂಪ್ ಹಾಕಬಹುದು, ಅಷ್ಟು ಐಸ್ ಕ್ರೀಮ್ ಇನ್ನು ಬಾಕ್ಸ್ ನಲ್ಲಿದೆ. ನಾನು ಈಗ ಆಲ್ರೆಡಿ ಕೋನ್ ಅನ್ನ ತಂದು ಇಟ್ಕೊಂಡಿದ್ದೆ ಮನೆಗೆ. ಸೊ ಈಗ ಕೋನ್ ನಲ್ಲಿ ಕೂಡ ಐಸ್ ಕ್ರೀಮ್ ನ ಸರ್ವ್ ಮಾಡಿ ತೋರಿಸ್ತೀನಿ. ವಿಡಿಯೋದಲ್ಲಿ ಕಾಣ್ತಾ ಇದೆ ಅಂತ ತಿಳ್ಕೊಳ್ತೀನಿ, ಈ ಐಸ್ ಕ್ರೀಮ್ ಶಾಪ್ ನಲ್ಲಿ ಕೋನ್ ಮೇಲೆ ಐಸ್ ಕ್ರೀಮ್ ಹಾಕಿದ್ರೆ ಹೇಗ್ ಕಾಣತ್ತೆ. ಸೇಮ್ ಅದೇ ರೀತಿ ಕಾಣ್ತಾ ಇದೆ. ಇದು ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ, ಮತ್ತೆ ಅಷ್ಟೇ ಸಾಫ್ಟ್ ಟೆಕ್ಸ್ಚರ್ಡ್. ಇದನ್ನ ಜಸ್ಟ್ ಐಸ್ ಕ್ರೀಮ್ ಅನ್ನೋಕ್ಕಿಂತ ಬೇಕಾದ್ರೆ ಸಾಫ್ಟಿ ಐಸ್ ಕ್ರೀಮ್ ಅಂತ ಹೇಳಬಹುದೇನೋ, ಅಷ್ಟು ಸಾಫ್ಟ್ ಆಗಿ ಬಂದಿದೆ. ಈಗ ಒಂದ್ ಕೋನ್ ಹಾಕಿದ್ದೀನಿ, ಅದೇ ರೀತಿ ಈಗ ಮತ್ತೊಂದು ಕೋನ್ಗೆ ಕೂಡ ಐಸ್ ಕ್ರೀಮ್ ಹಾಕ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾದಂತಹ ಐಸ್ ಕ್ರೀಮ್ ಅನ್ನ ಮಾಡ್ತೀರಾ, ಹೇಗ್ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ. ನಮ್ಮ ಇವತ್ತಿನ ರೆಸಿಪಿ ವೆನಿಲಾ ಐಸ್ ಕ್ರೀಮ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಆಗೋದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.